ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮೈಮೇಲೆ ಪ್ರಜ್ಞೆ ಇಲ್ವಾ ನಿನಗೆ? ಯಾಕೆ ಇದನ್ನೆಲ್ಲ ಬೀಳಿಸ್ತೆ? ಹೌದು, ಇದನ್ನೆಲ್ಲ ಬೀಳಿಸ್ದವ್ರಿಗೆ ಮೈಮೇಲೆ ಪ್ರಜ್ಞೆ ಇಲ್ಲ. ಹೋಗ್ಲಿ ಬಿಡು ದೀಪಿಕಾ, ಏನು ಮಾಡೋಕ್ಕಾಗತ್ತೆ, ನಾನೇ ಎತ್ತಿರ್ತೀನಿ. ಜ್ಯೂಸ್ ಏನಾದರೂ ಬೇಕಿತ್ತ? ಏನಾಗಿದೆ ನಿನಗೆ? ಅವತ್ತು ನಾನು ಮಾತಾಡ್ತಿದ್ದ ಹಾಗೆ ನನ್ನ ಕೈ ತಿರುವಿ ಕೋಪ ಮಾಡಿಕೊಂಡು ಮತ್ತೆ ಈಗೆಲ್ಲ ಮಾತಾಡಬೇಡ ಅಂತ ಜೋರಾಗಿ ಕಿರ್ಚಾಡ್ತಿದ್ದೆ. ಆದರೆ ಈಗ ನಾನು ಏನು ಮಾತಾಡಿದ್ರೂ ಸುಮ್ಮನೆ ನಗ್ತಾ ಇದೆಯಾ? ಯಾಕೆ ನಿಂಗೆ ಸಿಟ್ಟೇ ಬರ್ತಾ ಇಲ್ವಾ? ಅಥವಾ ನಾನು ಅಂದರೆ ಭಯ ಶುರುವಾಯ್ತಾ? ಭಯನೂ ಇಲ್ಲ, ಸಿಟ್ಟು ಇಲ್ಲ. ನಾನು ಅಷ್ಟು ಹೇಳಿದ ಮೇಲೂ ನೀನು ಸರಿ ಹೋಗದೆ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಿದ್ಯಾ ಅಂದರೆ ನೀನು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂತ ಆಯಿತು. ಕಲ್ಲು ಹೊಡಿಯೋರಿಗೆ ಕಲ್ಲು ಹೊಡಿಬೇಡಿ ಅಂತ ಹೇಳ್ಬೋದು, ಆದರೂ ಮತ್ತೆ ಮತ್ತೆ ಕಲ್ಲು ಹೊಡಿತಿದ್ರೆ ನಮ್ಮ ಸುತ್ತ ನಾವೇ ಗೋಡೆ ಕಟ್ಕೊಳ್ಬೇಕು, ಆಗ ಕಲ್ಲಿನ ಏಟು ಬೀಳಲ್ಲ ಅಲ್ವಾ ದೀಪಿಕಾ? ಓಹೋ, ಇಷ್ಟೊಂದು ಜಾಣೆ ಆಗ್ಬಿಟ್ಟಿದ್ಯಾ ನೀನು? ಇಲ್ಲ, ನನಗೊಬ್ರು ಹಿರಿಯರು ಸಿಕ್ಕಿ ತಿಳುವಳಿಕೆ ಹೇಳಿದ್ರು, ಅವ್ರ ಮಾತನ್ನ ಅರ್ಥ ಮಾಡಿಕೊಂಡೆ, ಇನ್ನು ಮುಂದೆ ಹೇಗಿರಬೇಕು ಅಂತ ತಿಳ್ಕೊಂಡೆ. ಹೋ, ಹಾಗಿದ್ರೆ ನಾನು ಏನೇ ಹೇಳಿದ್ರು ಸಹಿಸ್ಕೊಂತೀಯ, ಮತ್ತೆ ಎದುರು ಮಾತಾಡಲ್ಲ, ಹೌದಾ? ನೀನು ಏನು ತಾನೇ ಹೇಳ್ತೀಯ, ಒಂದೆರಡು ಮಾತು ಹಂಗಿಸ್ಬೋದು ಅಥವಾ ಒಂದೆರಡು ಕೆಲಸ ಜಾಸ್ತಿ ಹೇಳ್ಬೋದು ಅಷ್ಟೇ ತಾನೇ. ಆದರೂ ನೀನು ಒದ್ದಾಡೋದು ಈ ಮನೆ ಒಗ್ಗಟ್ಟಿಗೋಸ್ಕರ, ನಾನು ಅಷ್ಟೇ ಈ ಮನೆಯವರೆಲ್ಲ ಒಂದಾಗಿರಬೇಕು ಅನ್ನೋ ಕಾರಣಕ್ಕೆ ನಿನ್ನಿಂದ ಏನೇ ಆದರೂ ಸಹಿಸ್ಕೊಂಡಿರ್ತೀನಿ. ಇನ್ಮೇಲೆ ನೀನು ಏನೇ ಅಂದರೂ ನನಗೆ ಕೋಪ ಬರಲ್ಲ, ಬೇಜಾರಾಗಲ್ಲ. ಯಾರೋ ಹಿರಿಯರು ಹೇಳಿದ್ದಾರೆ ಅಂದ್ಯಲ್ಲ, ಅವ್ರು ಯಾರು ಅಂತ ಕೇಳ್ಬೋದಾ? ಅವರು ಇಲ್ಲ, ಅದನ್ನ ನಾನು ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ವಾ? ಯಾಕೆ? ಅವರು ನೀನು ಸೇರ್ಕೊಂಡು ಈ ಮನೆನ ಹೇಗೆ ಹಾಳು ಮಾಡೋದು ಅಂತ ಪ್ಲಾನ್ ಮಾಡ್ತಿದ್ದೀರಾ, ಅಥವಾ ನನ್ನನ್ನು ಹೇಗೆ ಸರಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಮನೆ ಚೆನ್ನಾಗಿರಬೇಕು, ಈ ಮನೆಯವ್ರು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ಆದರೆ ಈ ಅನಾಥೆಯಿಂದ ಒಗ್ಗಟ್ಟು ಉಳಿಯಲ್ಲ ಅಂತ ತಾನೇ ನಿನ್ನ ಆತಂಕ? ಯೋಚನೆ ಮಾಡಬೇಡ, ಈ ಅನಾಥೆಯಿಂದ ಯಾವ ಪರಿಸ್ಥಿತಿಯಲ್ಲೂ ಯಾರ ಮನಸ್ಸು ಕೆಡೋದಿಲ್ಲ, ಸರಿನಾ? ನಾನು ನಿನಗೆ ಎದುರು ಮಾತಾಡಲ್ಲ ಅಂದಮೇಲೆ ಈ ಮನೇಲಿ ಇನ್ಯಾರ ಹತ್ರ ಎದುರು ಮಾತಾಡ್ತೀನಿ? ಇನ್ಮೇಲೆ ನೀನು ಖುಷಿಯಾಗಿರ್ಬೋದು, ನನ್ನನ್ನು ಏನು ಬೇಕಾದರೂ ಅನ್ಬೋದು, ಹೇಗೆ ಬೇಕಾದರೂ ಗೋಳಿಕೊಳ್ಬೋದು, ಒಟ್ಟಿನಲ್ಲಿ ನಿನ್ನ ಖುಷಿನೇ ನನ್ನ ಖುಷಿ. ಈಗೇನು ಜ್ಯೂಸ್ ಮಾಡ್ಕೊಡ್ಲಾ? ಇರು, ತಂಪಾಗಿ ಪಾನಕ ಮಾಡ್ಕೊಡ್ತೀನಿ. ಯಾರನ್ನೋ ಮೀಟ್ ಮಾಡಿದ್ದಾಳೆ ಅಂದ್ಲಲ್ಲ, ಯಾರನ್ನ? ಇವಳಿಗೆ ಇದನ್ನೆಲ್ಲ ಯಾರು ಹೇಳಿರ್ಬೋದು? ಇವಳನ್ನ ಹೇಗೆ ಕೆಣಕೋದು? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.